ಹಲೋ ಫ್ರೆಂಡ್ಸ್, ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವು ಗಿಡಗಳನ್ನ ರಿಪೋರ್ಟಿಂಗ್ ಮಾಡೋಕ್ಕೆ ಇಟ್ಕೊಂಡಿರ್ತೀನಿ. ಇನ್ನು ಕೆಲವು ಗಿಡಗಳನ್ನ ಜೂನಲ್ಲಿ ರಿಪೋರ್ಟಿಂಗ್ ಮಾಡಿರೋವಂಥ ಗಿಡಗಳಿಗೆ ಇವಾಗ ನಾನು ಕಾಂಪೋಸ್ಟ್ ಹಾಕೋದಾಗಲಿ ಫರ್ಟಿಲೈಸರ್ ಕೊಡೋದಾಗಲಿ ಮಾಡ್ತೀನಿ. ದೊಡ್ಡ ಪಾಟ್ಗಳಲ್ಲಿರೋವಂಥ ಗಿಡಗಳನ್ನ ಅಥವಾ ಹಾರ್ಡಿ ಪ್ಲಾಂಟ್ಸ್ನೆಲ್ಲ ಸಾಮಾನ್ಯವಾಗಿ ನಾನು ಜೂನ್ ತಿಂಗಳಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ. ಯಾವ ಗಿಡಗಳನ್ನ ನಾನು ಜೂನ್ ತಿಂಗಳಲ್ಲಿ ರಿಪೋರ್ಟಿಂಗ್ ಮಾಡೋಕ್ಕಾಗಿರಲ್ಲ ಅಂಥ ಗಿಡಗಳನ್ನ ಕೂಡ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ. ಮಳೆಗಾಲ ಶುರುವಾಗೋ ಟೈಮಲ್ಲಿ ನಾನು ಈ ಗಿಡನ ರಿಪೋರ್ಟಿಂಗ್ ಮಾಡೋದನ್ನು ತೋರಿಸಿದ್ದೆ. ಇದಕ್ಕೆ ಕ್ಯಾಟ್ಟೇಲ್ ಅಥವಾ ಮಂಕಿ ಟೈಲ್ ಎರಡೂ ಹೆಸರುಗಳಿಂದನೂ ಕರೀತಾರೆ. ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿ ಬುಷಿಯಾಗಿ ಗ್ರೋ ಆಗಿದೆ. 3 ಮಂತ್ಸಿಂದ ನಾನು ಯಾವುದೇ ರೀತಿ ಫರ್ಟಿಲೈಸರ್ನ ಇದಕ್ಕೆ ಹಾಕಿರಲಿಲ್ಲ. ಇವಾಗ ಇದಕ್ಕೆ ಫರ್ಟಿಲೈಸರ್ ಕೊಡೋ ಅಂಥ ಟೈಮ್ ಬಂದಿದೆ. ಯಾಕೆ ಅಂದರೆ ಮಳೆಗಾಲದಲ್ಲಿ ಮಳೆ ನೀರಲ್ಲೇ ತುಂಬ ಪೋಷಕಾಂಶಗಳಿರೋದ್ರಿಂದ ಗಿಡಗಳಿಗೆ ಅದೇ ಸಾಕಾಗುತ್ತೆ. ಇವಾಗ ನಾವು ಈ ಗಿಡ ಇದೇ ರೀತಿ ಬುಷಿಯಾಗಿ ಚೆನ್ನಾಗಿ ಬೆಳಿಬೇಕು ಅಂದರೆ ನಾವು ಎಕ್ಸ್ಟ್ರಾ ಪೋಷಕಾಂಶಗಳನ್ನ ಕೊಡಲೇಬೇಕಾಗತ್ತೆ. ನಾನು ಈ ಗಿಡಗಳಿಗೆಲ್ಲ ಇವಾಗ ಆಯುಷ್ ಗೋಲ್ಡನ್ನು ಆರ್ಗ್ಯಾನಿಕ್ ಮೆನ್ಯೂರ್ನ ಹಾಕ್ತಾ ಇದ್ದೀನಿ. ಈ ಮೆನ್ಯೂರ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಇದೆ. ಅದರ ಜೊತೆಗೆ ನೀಮ್ ಬೇಸ್ಡ್ ಕೂಡ ಆಗಿರುತ್ತೆ. ಹಾಗಾಗಿ ಪೆಸ್ಟನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮಣ್ಣು ತುಂಬ ಬೇಗ ಗಟ್ಟಿಯಾಗದೇ ಇರೋದಕ್ಕೆ ಇದರಲ್ಲಿ ಕೋಕೋಪೀಟ್ ಕೂಡ ಮಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಈ ಮೆನ್ಯೂರ್ ನಮಗೆ ಟಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಆಗಿದೆ. ನೀವು ಯಾವುದೇ ಗಿಡಗಳಿಗೆ ಫರ್ಟಿಲೈಸರ್ ಕೊಡಬೇಕಾದ್ರೆ ಅಥವಾ ಮೆನ್ಯೂರ್ನ ಕೊಡಬೇಕಾದ್ರೆ ಆ ಮಣ್ಣನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿಬಿಟ್ಟೇ ಕೊಡಬೇಕು. ಯಾಕೆ ಅಂದರೆ ನಾವು ಗಿಡಗಳಿಗೆ ಯಾವಾಗಲೂ ನೀರು ಹಾಕ್ತಾ ಇರ್ತೀವಲ್ಲ, ದಿನದಿಂದ ದಿನಕ್ಕೆ ನೀರು ಹಾಕಿದಾಗೆ ಆ ಮಣ್ಣು ಗಟ್ಟಿ ಆಗ್ತಾ ಹೋಗುತ್ತೆ, ಕಾಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಮೇಲೆ ಕೆಳಗೆ ಮಾಡಿ ಆಮೇಲೆ ಫರ್ಟಿಲೈಸರ್ ಕೊಡಬೇಕು. ಇದು ಪಾಟಲ್ಲಿರೋ ಗಿಡಗಳಿಗೆ ಮಾತ್ರ ಅಲ್ಲ, ನೀವು ಗ್ರೌಂಡಲ್ಲಿರೋ ಗಿಡಗಳಿಗೂ ಅಷ್ಟೇ. ಮಣ್ಣು ಸಾಫ್ಟ್ ಆಗಿದ್ದಷ್ಟು ಫರ್ಟಿಲೈಸರ್ನ ತುಂಬ ಬೇಗ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇವಾಗ ಈ 3 ಪಾಟ್ಗಳಿಗೆ ಈ ಆರ್ಗ್ಯಾನಿಕ್ ಮೆನ್ಯೂರ್ನ ಹಾಕ್ತಾ ಇದ್ದೀನಿ. ಯಾವುದೇ ಮೆನ್ಯೂರ್ ಆಗಲಿ ಫರ್ಟಿಲೈಸರ್ ಆಗಲಿ ಗಿಡಗಳಿಗೆ ಹಾಕಿದ ತಕ್ಷಣ ನೀರು ಹಾಕೋದನ್ನು ಮಾತ್ರ ಮರಿಬಾರ್ದು. ಇವಾಗ ನಾನು ಈ ಬ್ಯಾಂಬೋ ಪಾಮ್ ಅನ್ನೋ ಗಿಡನ ರಿಪೋರ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ರಿಪೋರ್ಟಿಂಗ್ ಮಾಡೋದಕ್ಕೆ ನಾನು ಏನೆಲ್ಲ ಹಾಕ್ಕೊಳ್ತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಜೊತೆಗೆ ರೆಡಿಮೇಡ್ ಮೆನ್ಯೂರ್ನ ನೀವು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನಿಲ್ಲಿ ಬರೀ ಮಣ್ಣನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಆರ್ಗ್ಯಾನಿಕ್ ಮೆನ್ಯೂರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 3 ಮುಷ್ಟಿಯಷ್ಟು ನಾನು ಈ ಮೆನ್ಯೂರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ನೀಮ್ ಬೇಸ್ಡ್ ಆಗಿರೋದ್ರಿಂದ ಇದಕ್ಕೆ ನಾನು ಎಕ್ಸ್ಟ್ರಾ ನೀಮ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಕೋಕೋಪೀಟ್ ಕೂಡ ಇದರಲ್ಲಿ ಸ್ವಲ್ಪ ಮಿಕ್ಸ್ ಆಗಿದೆ, ಆದರೆ ನಾನು ಇಂಡೋ ಪ್ಲ್ಯಾಂಟ್ನ ರಿಪೋರ್ಟಿಂಗ್ ಮಾಡ್ತಾ ಇರೋದ್ರಿಂದ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಕೋಕೋಪೀಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೊಸ ಗಾರ್ಡನರ್ಸ್ಗೆ ಯಾವ ಕಾಂಪೋಸ್ಟ್ ತೊಗೋಬೇಕು, ಯಾವ ಗೊಬ್ಬರ ಹಾಕಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ತುಂಬ ಕನ್ಫ್ಯೂಷನ್ ಕೂಡ ಇರುತ್ತೆ. ಜೊತೆಗೆ ನರ್ಸರಿಗಳಿಗೆ ಹೋಗಿ ತೊಗೊಂಡು ಬರೋಷ್ಟು ಟೈಮೂ ಇರಲ್ಲ. ಆವಾಗ ನೀವು ಈ ರೀತಿ ಮೆನ್ಯೂರ್ಗಳನ್ನ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ತರಿಸಿ ಹಾಕ್ಬೋದು. ಯಾವುದೇ ಗಿಡ ಆಗಲಿ ರಿಪೋರ್ಟಿಂಗ್ ಮಾಡಿದ ತಕ್ಷಣ ನೀರು ಹಾಕೋದನ್ನು ಮಾತ್ರ ಮರಿಬಾರ್ದು. ನಾನಿಲ್ಲಿ ರಿಪೋರ್ಟಿಂಗ್ ಮಾಡಿರೋದು ಬ್ಯಾಂಬೋ ಪಾಮ್ ಅನ್ನೋ ಗಿಡನ. ಇದು ಬುಷಿಯಾಗಿ ಬೆಳೆದ್ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಶೇಡಲ್ಲಿ ಬೆಳೆಯುವಂಥ ಗಿಡ ಅಥವಾ ಇಂಡೋರಲ್ಲಿ ಇದನ್ನು ಟೀಪಾಯ್ಗಳ ಮೇಲೆ ಅಥವಾ ಕಾರ್ನರ್ ಟೇಬಲ್ಗಳಲ್ಲಿ ಇಟ್ಕೋಬಹುದು. ಇಂಡೋರಲ್ಲಿ ಇಡೋವಂಥ ಪ್ಲ್ಯಾಂಟ್ಸ್ಗೆಲ್ಲ ಮೇಲ್ಗಡೆ ಟಾಪ್ ಲೇಯರ್ ಮಣ್ಣನ್ನು ಕವರ್ ಮಾಡಬೇಕು ಅಂತ ಹೇಳ್ತಾನೆ ಇರ್ತೀನಿ. ಮಣ್ಣು ಓಪನ್ ಆಗಿದ್ದರೆ ಮಸ್ಕಿಟೋಸ್ ಜಾಸ್ತಿ ಬರುತ್ತೆ, ಜೊತೆಗೆ ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸಲ್ಲ. ನಿಮ್ಗೆ ಇಷ್ಟ ಬಂದಿರೋ ಮೆಟೀರಿಯಲ್ಸ್ನಿಂದ ಇದನ್ನು ಕವರ್ ಮಾಡ್ಬೋದು. ನಾನಿಲ್ಲಿ ಮಾಸ್ನ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಪೆಬ್ಬಲ್ಸ್ನ ಹಾಕ್ತಾ ಇದ್ದೀನಿ.